नमस्कार स्नेहितरे एल्लरिगू पी के वि कन्नड यूट्यूब चानल गे स्वागत इवत्तिन प्रजावाणी पेपर ओंदु लेटेस्ट अपडेट न्यूस बंदिदे अदेनप्प अंद्रे नीवु नोडबहुदु स्नेहितरे यारेल्ल ई गृहलक्ष्मी स्कीम न रूपाय 2000 रूपायन्नु पडेयलु अर्जि हाकिल्ल अवरु 1902 इदक्के नीवु करे माडि अप्लिकेशन हाकबहुदु अथवा 8147500500 ई नंबरिगे निम्म रेशन कार्ड संख्येयन्नु अथवा पडितर चीटि संख्येयन्नु एसएमएस माडुवुदर मूलक नीवु अर्जि हाकुव स्थळ डेट टाइम अन्नु तुंब ईजी तिळिदुकोळ्ळबहुदु स्नेहितरे ಹಾಗೇನೇ ಸ್ನೇಹಿತರೆ ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಕೆಲವೊಂದು ಪ್ರೊಸೆಸ್ ಇದೆ. ಆ ಪ್ರೊಸೆಸ್ ಏನಪ್ಪ ಅಂದರೆ ಇಲ್ಲಿ ಹಾಕಿದರೆ ಪಡಿತರ ಚೀಟಿಯಲ್ಲಿ ಯಜಮಾನಿ ಮಹಿಳೆ ಎಂದು ಗುರುತಿಸಲಾಗಿರುವ ಮಹಿಳೆಯು ಈ ಯೋಜನೆಯ ಫಲಾನುಭವಿಯಾಗಿರುತ್ತಾರೆ. ಆದರೆ ಆಕೆ ಅಥವಾ ಆಕೆಯ ಪತಿಯು ಆದಾಯ ತೆರಿಗೆ ಅಥವಾ ಇನ್ಕಮ್ ಟ್ಯಾಕ್ಸ್ ಪಾವತಿ ಮಾಡ್ತಿದ್ದರೆ ಅಂಥವ್ರಿಗೆ ಈ ಸ್ಕೀಮ್ನ ಬೆನಿಫಿಟ್ ಸಿಗಲ್ಲ. ಹೌದು ಸ್ನೇಹಿತರೆ, ರೇಷನ್ ಕಾರ್ಡ್ ಅಥವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರುವ ಪ್ರತಿಯೊಬ್ಬರು ಕೂಡ ಈ ಸ್ಕೀಮ್ಗೆ ಅರ್ಜಿ ಹಾಕಿ ರೂಪಾಯಿ 2000 ರೂಪಾಯಿ ಪಡೆಯಬಹುದು. ಆದರೆ ಆಕೆಯ ಪತಿ ಒಂದು ವೇಳೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿದರೆ ಅಂಥವರು ಈ ಸ್ಕೀಮ್ಗೆ ಅರ್ಜಿಯನ್ನು ಹಾಕುವಂತಿಲ್ಲ ಸ್ನೇಹಿತರೆ. ಹಾಗೆಯೇ ಪಡಿತರ ಚೀಟಿ ಅಥವಾ ರೇಷನ್ ಕಾರ್ಡಲ್ಲಿ ಯಜಮಾನಿ ಎಂದು ಗುರುತಿಸಲಾಗಿರುವ ಮಹಿಳೆಗೆ ನೋಂದಣಿಯ ದಿನಾಂಕ, ಸಮಯ, ನೋಂದಣಿ ಮಾಡಿಸುವ ಸ್ಥಳದ ವಿವರಗಳನ್ನು SMS ಮೂಲಕ ತಿಳಿಸಲಾಗುವುದು. ಹೌದು, ನೀವು 8147500500 ಈ ಸಂಖ್ಯೆಗೆ ನಿಮ್ಮ ರೇಷನ್ ಕಾರ್ಡ್ ಸಂಖ್ಯೆಯನ್ನು SMS ಮಾಡಿದ ಮೇಲೆ ಆ ನಂಬರ್ಗೆ SMS ಅಲ್ಲಿ ಏನಿರುತ್ತೆ ಅಂದರೆ ನೀವು ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ಅರ್ಜಿ ಹಾಕುವ ಸ್ಥಳ, ಟೈಮು, ಡೇಟ್ ಎಲ್ಲ ಕೂಡ ನಿಮ್ಮ ನಂಬರ್ಗೆ ರಿಪ್ಲೈ ಬರುತ್ತೆ. ಆ ನಂಬರ್ಗೆ ನೀವು ಅರ್ಜಿ ಹಾಕುವ ಸ್ಥಳ, ಟೈಮು, ಡೇಟು ಎಲ್ಲ SMS ಬಂದ ಮೇಲೆ ನೀವು ಏನು ಮಾಡಬೇಕಂದ್ರೆ ನೀವು ವಾಸಿಸುವ ಗ್ರಾಮದ ಹತ್ತಿರ ಇರುವ ಗ್ರಾಮವನ ಕೇಂದ್ರ ಅಥವಾ ಬಾಪೂಜಿ ಸೇವಾ ಕೇಂದ್ರ ಅಲ್ಲೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಬೋದು. ಇದು ಬಂದು ಹಳ್ಳಿಯಲ್ಲಿ ವಾಸ ಮಾಡೋರು. ಒಂದು ವೇಳೆ ನಗರ ಪ್ರದೇಶ ಅಂದರೆ ಪಟ್ಟಣ ಪ್ರದೇಶದಲ್ಲಿ ವಾಸ ಮಾಡೋರು ಅಪ್ಲಿಕೇಶನ್ ಹಾಕೋದು ಎಲ್ಲಿ ಅಂದರೆ ನಿಮ್ಮ ಅಡ್ರೆಸ್, ನೀವು ಎಲ್ಲಿ ವಾಸ ಮಾಡಿದ್ರು ಅಲ್ಲಿ ಹತ್ತಿರ ಹತ್ತಿರ ಇರುವಂಥ ಕರ್ನಾಟಕ ಒನ್ ಕೇಂದ್ರ ಅಥವಾ ಸ್ಥಳೀಯ ನಗರಾಳಿತ ಸಂಸ್ಥೆಯ ಕಚೇರಿಗೆ ಹೋಗ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ. ಸೊ ಅಥವಾ ಇನ್ನೊಂದು ಸ್ಟೆಪ್ ಇದೆ, ಏನಪ್ಪ ಅಂದರೆ ಯಾರಿಗೆ ಈ SMS ಮಾಡಿ ಗೊತ್ತಿಲ್ಲ, ಹೌದು, ಯಾರಿಗೆ ಯಾರ ಹತ್ರ ಮೊಬೈಲ್ ಇಲ್ಲ, ಯಾರಿಗೆ SMS ಮಾಡೋ ಗೊತ್ತಿಲ್ಲ ಅಂದರೆ ಅವ್ರು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಗೇ ಪ್ರಜಾಪ್ರತಿನಿಧಿ ಅಥವಾ ಸ್ವಯಂ ಸೇವಕರು ಅಂತ ಬರ್ತಾರೆ, ಅಲ್ಲಿ ಅವರಿಗೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಅವರೇ ಫ್ರೀಯಾಗಿ ಯಾವುದೋ 1 ರೂಪಾಯಿ ಅಮೌಂಟ್ ಇಸ್ಕೊಳ್ಳದೆ ಅವರೇ ಅಪ್ಲೈ ಮಾಡ್ತಾರೆ. ಅವ್ರಿಗೆ ನೀವು ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಕೊಟ್ಟರೆ ಸಾಕು, ಅವರೇ ಅಪ್ಲೈ ಮಾಡ್ತಾರೆ ಸ್ನೇಹಿತರೆ. ಹಾಗೆಯೇ ನಿಮ್ಮ ಹತ್ತಿರದ ಗ್ರಾಮ ಒನ್ ಕೇಂದ್ರ ಇರ್ಬೋದು ಅಥವಾ ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು ಅಥವಾ ಕರ್ನಾಟಕ ಒನ್ ಸೇವಾ ಕೇಂದ್ರ ಇರ್ಬೋದು, ಅಲ್ಲೋಗ್ಬಿಟ್ಟು ನೀವು ಈ ಸ್ಕೀಮ್ಗೆ ಅರ್ಜಿ ಹಾಕಲು ಕೊಡಬೇಕಾದ ಡಾಕ್ಯುಮೆಂಟ್ಸ್ಗಳು ಯಾವುದಪ್ಪ ಅಂದರೆ ರೇಷನ್ ಕಾರ್ಡ್, ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಥವಾ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು, ಮಹಿಳೆಯ ಆಧಾರ್ ಕಾರ್ಡ್ ಸಂಖ್ಯೆ ಬೇಕಾಗುತ್ತೆ, ಹಾಗೆಯೇ ಪತಿಯ ಆಧಾರ್ ಕಾರ್ಡ್ ಸಂಖ್ಯೆ, ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್. ಹೌದು, ಈ 3 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಒಂದು ಮಹಿಳೆಯ ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರು, ಹಾಗೆಯೇ ಪತಿಯ ಆಧಾರ್ ಕಾರ್ಡು. ಪತಿಯ ಆಧಾರ್ ಕಾರ್ಡ್ ಏನಕ್ಕೆಪ್ಪ ಅಂದರೆ ಒಂದು ವೇಳೆ ಪತಿಯು GST ಪೇಯರ್ ಆಗಿದೆ ಅಂಥವ್ರಿಗೆ ಈ ಸ್ಕೀಮ್ ಬೆನಿಫಿಟ್ ಸಿಗಲ್ಲ. ಸೊ ಚೆಕ್ ಮಾಡೋದಕ್ಕೆ ಪತಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸ್ನೇಹಿತರೆ. ಹಾಗೆಯೇ ಬ್ಯಾಂಕಿನ ಪಾಸ್ಬುಕ್. ಹೌದು, ಬ್ಯಾಂಕಿನ ಪಾಸ್ಬುಕ್ ಏನಕ್ಕಪ್ಪ ಅಂದರೆ ಒಂದು ವೇಳೆ ಆಕೆಗೆ ಅವರ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುವಂಥ ಅಕೌಂಟಿಗೆ ದುಡ್ಡು ಹೋಗೋದು ಬೇಡ, ಬೇರೆ ಅಕೌಂಟಿಗೆ ದುಡ್ಡು ಹೋಗಬೇಕು ಅಂದರೆ ಅವ್ರಿಗೆ ಯಾವ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಹೋಗಬೇಕು ಅದರ ಬ್ಯಾಂಕಿನ ಪಾಸ್ಬುಕ್ಕಿನ ಜೆರಾಕ್ಸ್ ಬೇಕಾಗುತ್ತೆ. ಸೊ ಬ್ಯಾಂಕಿನ ಪಾಸ್ಬುಕ್ನಲ್ಲಿ ಅಕೌಂಟ್ ನಂಬರು, ಆಫೀಸ್ ಕೋಡು, ಬ್ರಾಂಚ್ ಎಲ್ಲ ಕರೆಕ್ಟಾಗಿ ಎಂಟಿಲಿ, ಯಾಕೆಂದರೆ ಅದೇ ಬ್ಯಾಂಕಿನ ಪಾಸ್ಬುಕ್ಗೆ ಎವ್ರಿ ಮಂತು ರೂಪಾಯಿ 2000 ರೂಪಾಯಿ ಸೆಂಡ್ ಆಗುತ್ತೆ. ಹಾಗೆಯೇ ಅರ್ಜಿ ಹಾಕಿದ ಮೇಲೆ ನಿಮಗೆ ಅಲ್ಲೇ ಸ್ಪಾಟಲ್ಲೇ ಅಂದರೆ ಗ್ರಾಮೀಣ ಕೇಂದ್ರ ಇರ್ಬೋದು, ಬಾಪೂಜಿ ಸೇವಾ ಕೇಂದ್ರ ಇರ್ಬೋದು, ಅಲ್ಲಿ ಹುಟ್ಟಿ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮ್ಮೊಂದು ಅಪಾಯಿಂಟ್ಮೆಂಟ್ ಸ್ಲಿಪ್ ಕೊಡ್ತಾರೆ. ಹಾಗೆಯೇ ಒಂದು ವೇಳೆ ನೀವು ನಿಮ್ಮ ಮನೆಗೆ ಬರುವ ಸ್ವಯಂ ಸೇವಕರು ಅವರಿಗೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟರೆ ಅವರು 2-3 ದಿನ ಆದಮೇಲೆ ನಿಮ್ಮ ಮನೆಗೆ ಬಂದುಬಿಟ್ಟು ಅಕೌಂಟ್ಮೆಂಟ್ ಸ್ಲಿಪ್ನ ಕೊಡ್ತಾರೆ ಸ್ನೇಹಿತರೆ. ಸೊ ಈ ರೀತಿಯಾಗಿ ತುಂಬ ಈಸಾಗಿ ಈ ಗೃಹಲಕ್ಷ್ಮಿ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ರೂಪಾಯಿ 2000 ರೂಪಾಯಿನು ಪಡೆಯಬಹುದು ಸ್ನೇಹಿತರೆ. ಸೊ ಈ ಸ್ಕೀಮ್ಗೆ ಅರ್ಜಿ ಹಾಕೋದಕ್ಕೆ ಸಂಬಂಧಪಟ್ಟಂತೆ ನಿಮಗೇನೇ ಡೌಟ್ ಇದೆ, ಸಂದೇಹ ಇದ್ದರೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಇದು ಇವತ್ತಿನ ವಿಡಿಯೋ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ, ಯಾಕೆಂದರೆ ಈ ಸ್ಕೀಮ್ಗೆ ಸಂಬಂಧಪಟ್ಟಂತೆ ಹೆಲ್ಪ್ ಎಲ್ರಿಗೂ ಆಗಲಿ ಅಂತ ಹೇಳ್ತಾ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ತಪ್ಪದೆ ಒಂದು ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಹಾಗೆಯೇ ಈ ರೀತಿಯಾದ ಉಪಯುಕ್ತ ಮಾಹಿತಿಗೆ ನಮ್ಮ PKV ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.